ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದ್ರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಒಂದು ವರ್ಷ ಏನು ಹೇಳ್ತಾರೆ, ಇಲ್ಲೇ ಎಸ್ ಐ ಟಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯಿ ಬಿಡಲಿಲ್ಲ. ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ನಾನು ರಾಜಿ ಇಲ್ಲ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋಧೀಕರಿಸ್ಕೊಂಡಿರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡಬೇಕು ಅಂತ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವಾ? ನಾನು ಒಂದು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು, ಸರ್ಕಾರದ ಅಧಿಕಾರಿಗಳೇ, ಇದು ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ, ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯನವರೋ ಗೊತ್ತಿಲ್ಲ ನನಗೆ, ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು, ಏನೋ 30ನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ. ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣುಮಕ್ಕಳನ್ನ ಕರ್ಕೊಂಬರಬೇಕು ಅಂತ ಹೇಳಿ, ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಇವ್ರ ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು. ಏನಾಯ ಪರಿಸ್ಥಿತಿ, ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡಬೇಕಾ? ನಾನೇ ಹೇಳಿದ್ರು ಸ್ವಲ್ಪ ಜನ ನಾನೇ ಬೇಕಾದ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ, ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ, ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡೋಗ್ಬೇಕಾ? ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ, ನಾನು ನಿನ್ನೆಯೂ ಸಹ ಹೇಳಿದೆ, ಮೊನ್ನೆನೂ ಹೇಳಿದ್ದೇನೆ, ಸ್ಪಷ್ಟವಾಗಿದೆ. ಇಲ್ಲದಿರ್ತದ ಪಾಪ, ನಮ್ಮ ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಅದೇನೋ ದ್ವೇಷ, ಸಾರಿ ಹಸೂಯೆ, ಹಸೂಯೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು, ಹಸೂಯೆ, ಹಸೂಯೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾಕೆ ಅಸೂಯೆ ಪಡಲಿ? ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ? ನೆನ್ನೆ ನೋಡಿದೆ ಅವ್ರ ಹೇಳಿಕೆನ, ನನಗೆ ಅಸೂಯೆ ಪ್ರಶ್ನೆ ಇಲ್ಲ, ಆಯ್ತಪ್ಪ ನನಗೆ ಅಸೂಯೆನೇ ಇದೆ ಅಂತ ಇಟ್ಕೊಂಬಿಡೋಣ. ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ? ಇವತ್ತು ಕ್ರಮ ತೆಗೆದುಕೋಬೇಕಾಗಿರೋದು ಯಾವ ವ್ಯಕ್ತಿ ಈ ರೀತಿ ಒಂದು ಆ್ಯಕ್ಟಿವಿಟೀಸ್ ಇದೆ, ಆ ವ್ಯಕ್ತಿಯ ಒಂದು ಹಿನ್ನೆಲೆನ ಯಾವ ಒಂದು ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ, ಆ ಅನ್ಯಾಯ ಆದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ, ಕ್ರಮ ತೆಗೆದುಕೋಬೇಕಲ್ವೇ, ಶಿಕ್ಷೆ ಕೊಡಬೇಕಲ್ವೇ? ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು. ಈ ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು 4 ದಿನ ಮತದಾನಕ್ಕೆ ಇದ್ದಾಗ ಸಮಯ, ಆ ಒಂದು 21ನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ? ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ 1 ಹೇಳಿದ್ದೇನೆ, ಆ ಮುಖಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಮರ ನೀವು ಹಾಕಿದ್ದೆ, ಆ ಕುಟುಂಬಗಳು ಉಳಿತಿರಲಿಲ್ವಾ? ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ? ಇದಕ್ಕೆ ಕಾರಣಕರ್ತರು ಯಾರು? ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ, ನಿನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿದ್ವಿ ಫ್ಯಾಕ್ಟ್ರಿ ಅಂತೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ, ಈಗ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ವ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದಂತ ಫ್ಯಾಕ್ಟ್ರಿ, ಸಿ ಡಿ ಫ್ಯಾಕ್ಟ್ರಿ 1980ರಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳಿದ್ರು ಹೇಳ್ತಾರೆ, ಅವ್ರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರೆ ಹೇಳ್ತಾರೆ. ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ, ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರೇ ಯಾರೋ ಒಬ್ಬರ ಗುರುಗಳು. ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದ್ದೀಯಲ್ಲಪ್ಪ ನಾಯಕರನ್ನ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಅದೇನು ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ. ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ. ಏನು ಸಾಕ್ಷಿ ಕೇಳ್ತೀರಿ? ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ, ಹಲವಾರು ಜನನ ಇವತ್ತು ಕರ್ಕೊಂಡೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ, ಅವ್ರನ್ನ ತಗೊಂಡೋಗೋದಕ್ಕೆ ಯಾವ ಆಧಾರದ ಮೇಲೆ ಈ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ? ಈಗ ಅದೆಂತದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದಿಂತ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು, ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳ ಕರೆದವ್ರೆ ಅಂತ. ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ? ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ ಅವರೇ.
ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನು ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ, ಯಾರ್ಯಾರು ಹೇಳಿಕೆ ಕೊಟ್ಟರು ತೆಗೀರಿ. ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸನದ ಯಾರು ಎಲ್ಲ ಎಕ್ಸ್ ಎಮ್ ಎಲ್ ಹೇಳಿಲ್ವಾ 1.5 ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು 15 ಲಕ್ಷ ಹಂಚಿದ್ವಿ ಅಂತ. ಈ 15 ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರ ಅಂತ ಪ್ರೀತಮ್ ಗೌಡ್ರ ಯಾರೋ ಒಬ್ಬರು ಹೇಳವ್ರೆ. ಎಷ್ಟು ಜನದ ಮನೆಗೆ ಹೋಗ್ತೀರಿ ಈಗ? ಎಲ್ಲಿಂದ ಬಂತು ಅಟ್ ಪೆನ್ ಡ್ರೈವ್ ಅಂತ ಹೆಂಗೆ ತನಿಖೆ ನಡೆಸ್ತೀನಿ ಈ ವೆಸೈಟಿಯವರು? ಇವತ್ತು ಯಾರು ಮೂಲ ಇದ್ದಾರೆ ಈ ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೆ 21ನೇ ತಾರೀಕು? ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ? ಫೋಟೋಗಳಿದೆ. ಯಾರ ಕಾರ್ತಿಕು ಇವ್ರ ಮನೇಲಿ ಕೆಲಸ ಇದ್ದಾನಲ್ವ ರೇವಣ್ಣ ಅವ್ರ ಮನೆಯಲ್ಲಿ, ಅವನು ಮೂಲ ಇದರಲ್ಲಿ. ಅವನು ಎಲ್ಲೆಲ್ಲಿಗೆ ಹೋದ? ಅನಂತರ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿನ್ಯಾರೋ ಒಬ್ಬನ ಒಳೆಯ ಸುಪ್ರದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಶಿವ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರಲಿ ನಿನ್ನ ಹತ್ರ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತೇಳಿ ಕಳಿಸಿ. ಏನೇನು ನಡೆದಿದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಿಮ್ಮ ಉಪಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ? ಯಾರ್ಯಾರಿದ್ದಾರೆ ನಾನು ಇವತ್ತು ಹೇಳ್ತೇನೆ, ನಾನು ಪ್ರಜ್ವಲ್ ಪರವಾಗೂ ಇಲ್ಲ, ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೇಲಿ ನಾವಿದ್ದೇವೆ. ನಾನು ಯಾತಕ್ಕೋಸ್ಕರವಾಗಿ ನಾನೇ ಸ್ವಪ್ರೇರಣೆಯಿಂದ ಕರೆ ಕೊಟ್ಟಿದ್ದೇನೆ, ಎಲ್ಲಿದ್ದರೂ ಬಂದು ಮೊದಲು ತನಿಖೆಗೆ ಸಹಕಾರ ಕೊಡುವಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ. ನಿಮ್ಮ ಈ ಒಂದು ಅಧಿಕಾರ ಏನು ನಡೀತಾ ಇದೆ ಶಾಶ್ವತ ಯಾರಿಗೂ ಅಲ್ಲ, ಯಾರಿಗೂ ಶಾಶ್ವತ ಇಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ, ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ? ಇವತ್ತು ನಿಮ್ಮ ಉಪಮುಖ್ಯಮಂತ್ರಿ ಪ್ರತಿದಿನ ಏನು ನೀವುಗಳು ಮೀಟಿಂಗ್ ಮಾಡಿದ್ದೀರಿ, ಯಾವ ಅಧಿಕಾರಿಗಳನ್ನ ಕರೆಸಿ ಏನೇನು ಡೈರೆಕ್ಷನ್ ಕೊಡ್ತೀರಿ? ನಮಗೇನು ಮಾಹಿತಿ ಬರಲ್ವಾ? ಸುಮ್ಮನೆ ಕತೆ ಕಟ್ಟಿ ಹೇಳ್ತೀವ ನಾವು? ನಮಗೂ ಕೂಡ ಮಾಹಿತಿ ಕೊಡೋರು ಅವರೇ, ನಿಮ್ಮ ಅಕ್ಕಪಕ್ಕದಲ್ಲೇ. ಅವ್ರು ಕೊಟ್ಟಂಥ ಮಾಹಿತಿ ಮೇಲೆ ನಾನು ಚರ್ಚೆ ಮಾಡ್ತೀನಿ. ಇವತ್ತು ಸ್ಪಷ್ಟವಾಗಿದೆ ಆ ದೇವರಾಜೇಗೌಡ, ಶಿವರಾಮೇಗೌಡ, ನಿಮ್ಮ ಡಿ ಕೆ ಶಿವು ಅವರೇ ಹೇಳೋರಲ್ಲ, ನಾನು ಮಾತಾಡಿದ್ದೀನಿ ಅಂತೇಳಿ. ಅರ್ಧ ಅದೇನು ಅರ್ಧ ಸೆಕೆಂಡ ಓ 30 ಸೆಕೆಂಡು 30 ಸೆಕೆಂಡ್ ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳೋರು ಅವರೇ ಒಪ್ಪಿಗೆ ಕೊಟ್ಟವರಲ್ಲ. ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದಿಲ್ಲ, ಅರ್ಧ ನಿಮಿಷದಲ್ಲೇ ನಡೆದೋಗಿದೆ ಅಲ್ವಾ ಎಲ್ಲ ಮಾತುಕತೆ? ಏನೇನು ಮಾಡಬೇಕು ಅಂತ ಇನ್ನೇನು ರೀತಿ ತಗೊಂಬಂದು ಕೊಟ್ಬಿಡೋ ನನ್ನ ಕಡೆ ಅಂತ ಹೇಳಿಲ್ವಾ? ಇದೆಲ್ಲ ತನಿಖೆ ಆಗಬೇಕು ಬೇಡ, ಸರ್ಕ್ಯುಲೇಟ್ ಮಾಡಿ ಕುಟುಂಬಗಳನ್ನ ಹಾಳು ಮಾಡಿದಿರಲ್ಲ, ಮುಗ್ಗಳನ್ನ ಮುಚ್ಚಿದ್ದಾರೆ, ಅದಕ್ಕೆ ಯಾರಿವತ್ತು ಹೊಣೆಗಾರರು? ಅವರೇ ಮಾಡಿರೋದು ಬ್ರದರ್. ಯಾರ ಕಾರ್ತಿಕ್ ಎಲ್ಲಿದ್ದಾನೆ? 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದಾರೆ, 8 ಜನಗಳನ್ನು ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. 1 ವರ್ಷ ಏನು ಹೇಳ್ತಾರೆ, ಇಲ್ಲೇ ಎಸ್ ಐ ಟಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯಿ ಬಿಡಲಿಲ್ಲ, ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ, ಯಾತಿ ಕೋರ್ಟ್ ಮುಂದೆ ಅವನು ಕರ್ಕೊಂಡೋಗಿ ನಿಲ್ಲಿಸಿಲ್ಲ ಇನ್ನೂ ಯಾವ ಕಾರಣಕ್ಕೆ? ಈಗ ಮೂಲ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಿದ್ದಾರೆ. ಅಯ್ಯೋ 4 ಏನು ನನ್ನ ಮೇಲೆ ವಾಗ್ದಾಳಿ, ಎಷ್ಟು ಟೀಮ್ ಇಟ್ಕೊಂಡವ್ರೆ? ಬಹಳ ಜನ ಇಟ್ಕೊಂಡವ್ರು, ನಾನು ಹೇಳ್ತಿರೋದಲ್ಲ ದೇವರಾಜೇಗೌಡರು. ಅವ್ರು ಈಗ ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ದೇವರಾಜೇಗೌಡರು ಅವ್ರ ಸಂಪರ್ಕದಲ್ಲಿ ಇದ್ದಾರೆ, ಅವ್ರಿಗೆಲ್ಲ ವಿಷಯ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನು ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವರು ಹೇಳಿದ್ರು ಅವನು ಹುಚ್ಚ, ಅವನು ಮೆಂಟ್ಲ್ ಅವನು ಅಂತ ಹೇಳಿ ಅಲ್ವೇ. ಅವನು ಮೆಂಟ್ಲ್ ಆಗಿದ್ದರೆ ಅವನು ಕರ್ಕೊಂಡೋಗಿ ಎಸ್ ಐ ಟಿ ಅವ್ರು ಏನು ತನಿಖೆ ಮಾಡಿ ಏನು ಅವನ ಹತ್ರ ಮಾಹಿತಿ ತಗೋತಾರೆ ಆ ಮೆಂಟ್ಲ ಹತ್ರ? ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ. ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ? ಇನ್ನೇನಾದ್ರೂ ಮಾಹಿತಿ ಇದ್ರೆ ತಂದುಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ, ನಿನಗೇನು ಬೇಕು? ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ. ಭಾಳ ನೀವು ಅನುಭವಿಸ್ತಿದ್ದೀರಿ, ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತೇಳಿ? ಓ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಅಂತಿದ್ರಲ್ಲ, ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ,
ಆ ಪೆನ್ ಡ್ರೈವ್ ಬೇರೆ. ನಾನು ಅದಕ್ಕೆ 10 ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ ಕೊಡ್ತೀನಿ. ಆ ಪೆನ್ ಡ್ರೈವ್ನಲ್ಲಿ ಯಾವ ಅಧಿಕಾರಿಗಳು ಏನೇನು ಚರ್ಚೆ ಮಾಡ್ಕೊಂಡು ಪಾಪ ನೊಂದು ಎಲ್ಲಿಂದ ಸಾಲ ತರೋದು ಅಂತೇಳಿ ಚರ್ಚೆಗಳು ಮಾಡಿರೋದೆಲ್ಲ ಇದೆಯಲ್ಲ, ಅದು ಕೊಟ್ಟರು ಏನು ಹೇಳ್ತೀರಿ? ಸಾಕ್ಷಿ ಎಲ್ಲಿದೆ? ನೀವೇ ಪ್ರಿಪೇರ್ ಮಾಡಿರ್ಬೋದು ಅಂತೀರಿ ಅಲ್ವೇ? ಏನೇನು ನಡೀತು ವರ್ಗಾವಣೆ ಸಂದರ್ಭದಲ್ಲಿ, ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದಿರಿ, ಎಲ್ಲ ಇದೆ ಇದರಲ್ಲಿ. ಆ ವಿಷಯ ನನ್ನ ತ್ರಿಟ್ಗಳದು, ನನ್ನ ತ್ರಿಟ್ಗಳ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು. ಭ್ರಷ್ಟಾಚಾರದ್ದು ಏನೇನು ನಡೆಸ್ತಾರೆ ಅಂತ ಎಲ್ಲಿ ತಗೋತಾರೆ? ಈ ಸರ್ಕಾರದಲ್ಲಿ ತಪ್ಪು ತಿಳ್ಕೊಬೇಡಿ, SIT ಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆಯಾಗಿದೆ, SIT ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ, ಯಾವ SIT ರಚನೆಯಾಗಿ, ಆ SIT ಇಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ತಾರ್ಕಿಕ ಅಂತ್ಯ ನೋಡಿದ್ದೇವ? ಈ ಸರ್ಕಾರದಲ್ಲಿ ಅಂತ ಅಲ್ಲ, ಹಾಗಿದ್ರೆ ನಿಮ್ಮ ಕಾಲದಲ್ಲಿ SIT, ನನ್ನ ಕಾಲದಲ್ಲಿ ಯಾವ SIT ರಚನೆ ಆಗಲಿಲ್ಲ, ಅಂಥ ಪ್ರಕರಣಗಳು ಬರಲೇ ಇಲ್ಲ ನನ್ನ ಕಾಲದಲ್ಲಿ. SIT ರಚನೆ ಮಾಡ್ತಕ್ಕಂಥ ಪ್ರಕರಣ ಅಂದಿದ್ದು 20 ತಿಂಗಳು 14 ತಿಂಗಳು ಅವು ಬರಲೇ ಇಲ್ಲ. ಅದು ಕಾನೂನಿನ ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು, ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಳ್ಳಿ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಇದನ್ನ ಫೋನ್ ಟ್ಯಾಪಿಂಗ್ದು ಒಳಗೊಂಡಂತೇನೆ. ನನಗೆ ಅನುಮಾನ ಅಲ್ಲ, ಇದು ಅನುಮಾನ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ, ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ, ಏನೇ ನಡೀತದೆ ಅಂತೇಳಿ. ಟೆರರಿಸ್ಟ್ ಅವ್ರು ಟ್ಯಾಪ್ ಎಲ್ಲಿ ಮಾಡ್ಕೋತಾರೆ? ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ತಿರಲ್ಲೇ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ, ಆ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ, ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? ಇವತ್ತು ನಿಮ್ಮ ಹಿಂದೆ ಮುಂದೆನೆ ಓಡಾಡ್ಕೊಂಡಿದ್ದಾರೆ, ಯಾರ್ಯಾರ ಜೊತೆ ಇದ್ದಾರೆ ಅನ್ನಂತ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ? ಈಗ ಇವತ್ ಪತ್ರಿಕೆಯಲ್ಲ ನೋಡಿದ್ನಪ್ಪ ನೀವು, ಆದಷ್ಟು ಇನ್ನ ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರು? ಈಗ ಪತ್ರಿಕೆ ಬರೆದಿದ್ದೀರಲ್ಲ, ಸರ್ಕಾರಕ್ಕೆ ಮುಜುಗರ ಬರ್ತದೆ, ಕೆಟ್ಟ ಹೆಸರು ಬರ್ತದೆ, ಇದು ಮಾತಾಡ್ಬೇಡಿ ಅಂತ ಈಗ ಯಾಕೆ ರಿಯಲೈಸ್ ಮಾಡ್ಕೊಂಡಿದ್ದೀರಿ? ನಿಮ್ಮ ಹುಡುಗ ಬರ್ತಾ ಇದೆಯಲ್ಲ, ಈಗ ಬರುತ್ತಲ್ಲ ಮುಂದಕ್ಕೆ, ಅದಕ್ಕೆ ಈಗ ಹೇಳಿದಿರ ಅಲ್ವಾ ನಿಮ್ಮ ಮಂತ್ರಿಗಳಿಗೆ ಮಾತಾಡಬೇಡಿ ಅಂತೇಳಿ? ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಒಂದು ಮಾತು ಹೇಳ್ತೇನೆ, ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ನಾನು ರಾಜಿ ಇಲ್ಲ. ಅದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದು ಅಂತಿಮವಾಗಿ ಹಳ್ಳ ಹಿಡಿಯತಕ್ಕಂಥ ಕೆಲಸ ಏನಾಗ್ತದೆ, ಇದು ಬೇರೆ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ. ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿದೆ. 30ನೇ ತಾರೀಕಿನ ಪ್ರತಿಭಟನೆ ದೇವೇಗೌಡರ ಫ್ಯಾಮಿಲಿಯನ್ನು ಆಸಂದಿ ವಿಚಾರದಲ್ಲಿ ಮಾನಸಿಕವಾಗಿ ಮುಗಿಸುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಈಗ ಆಯ್ತಪ್ಪ ಪ್ರತಿಭಟನೆ ಮಾಡ್ತಾರೆ, ಮಾಡೋದಕ್ಕೆ ಈಗೆಲ್ಲ ರೆಡಿ ಮಾಡ್ತಾವ್ರಲ್ಲ, ಅಂಗನವಾಡಿ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗ್ತಿರೋ, ಯಾರನ್ನ ಕರ್ಕೊಂಡು ಹೋಗ್ತಿರೋ ಮಾಡ್ತೀರಿ, ಗೌರ್ಮೆಂಟ್ ಸ್ಪಾನ್ಸರ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಇಲ್ಲಿ ಅದೆಂತೂ ಸಂತ್ರಸ್ತರು ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರ ಮುಖ ಎಲ್ಲ ರಸ್ತೆಯೆಲ್ಲ ಬೀದಿಲಿ ಹರಾಜ್ ಹಾಕಿ, ಅವ್ರು ಇದಾರೋ ಅವರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಬೀದಿಗೆ ತಂದಿದ್ದೀರೋ, ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು, ಅದು ಫೇಕೋ ಇಲ್ಲ ರಿಯಲ್ಲೋ ಅದು ಅನ್ನೋದು ಅದು ಬರಬೇಕಲ್ಲ ಹೊರಗೆ. ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ, ಅವ್ರಿಗೇನಪ್ಪ ಈಗೇನು ಸಂಘಟನೆಗಳು ಹೋಗ್ತಾ ಇದ್ದೀರಲ್ಲ ಸಂಘಟನೆ ಹೆಸರಿನಲ್ಲಿ, ಅವ್ರನ್ನ ಹುಡುಕಿ ಆ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಇದ್ದೀರಿ? ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ ಚುನಾವಣೆ ಮತದಾನಕ್ಕಿಂತ 4 ದಿವಸದ ಮುಂಚೆ, ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ಆ ಕಾರ್ಯಕ್ರಮ ಮಾಡಿ, ಅವ್ರಿಗೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊತೀರಾ, ಆ ಕ್ಯಾಸೆಟ್ನ 1.5 ಲಕ್ಷ 10 ಲಕ್ಷ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಮನೆ ಮನೆಗೆ ಹಂಚಿದ್ದೀವಿ ಅಂತ, ಹಂಚಿದವರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ, ಅದಕ್ಕೆ
ಏನು ಮಾಡ್ತೀರಿ ಅದ್ರ ವಿರುದ್ಧ ಮಾಡ್ತಿದ್ದೀರೋ? ಅವ್ರಿಗೆಲ್ಲರಿಗೂ ಅಭಿನಂದನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಷ್ಟೇ. ಆ ಕುಟುಂಬಗಳಿಗೆ ಏನು ಮಾಡ್ತೀರಿ? ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರೆ ಈ ಅಲೈನ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸಸ್ ಏನು ಡಿಫ್ರೆನ್ಸು ಇಲ್ಲ. ಈ ಅಲೈನ್ಸ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಸರಿಗ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ಲಿಕ್ಕೆ ಮನವಿ ಮಾಡಿದ್ರಿ ತಾವು, ಇದು ಆಗಿಲ್ಲ. ಸೊ ನಿಮ್ಮ ಸೋರ್ಸಿಂದ ಅವ್ರನ್ನ ಪತ್ತೆ ಹುಡುಕುವಂತ ಪ್ರಯತ್ನ ಆಗುತ್ತಾ ಅಂತ ನಾನು ಯಾವ ಸೋರ್ಸ್? ನಾನು ಹಲವಾರು ಬಾರಿ ಹೇಳಿದ್ದೀನಿ ಬ್ರದರ್, ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂತೂ ಸಹ ಬಂದಿಲ್ಲ. ಇನ್ನು ಅವನು ಬೇರೆ ಎಲ್ಲೋ ವಿದೇಶದಲ್ಲಿ ಇದ್ದಾಗ ನನ್ನ ಕಾಂಟ್ಯಾಕ್ಟಿಗೆ ಬರ್ತಾನ? ನೋಡಿ, ನಾನು ಅದಕ್ಕೆ ಹೇಳಿದ್ದೀನಿ, ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ರು ಮೊದಲು ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದಾರೆ. ಅವ್ರ ಉದ್ದೇಶವೇ ಈಗ ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ, ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕ್ರೋಧೀಕರಿಸ್ಕೊಂಡಿರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಇದರಲ್ಲಿ ಚರ್ಚೆ ಮಾಡಿಲ್ವಾ ದೂರವಾಣಿ ಕರೆಯಲ್ಲಿ? ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಒಪ್ಕೋತೇನೆ. ಇಲ್ಲಿ ಇಲ್ಲಿ ಪ್ರಶ್ನೆ ಬ್ರದರ್, ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು, ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಒಂದು ಪ್ರೂವ್ ಮಾಡ್ಕೊಳಪ್ಪ. ತಪ್ಪಾಗಿದ್ರೆ ಶಿಕ್ಷೆಗೆ ತಲೆ ಬಾಗು ಅಂತಲೇ ನಾನು ಹೇಳ್ತಾ ಇರೋದು. ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನುಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆ ಬಾಗ್ಲೇಬೇಕು ನೀನು. ಅವ್ರ ಸಂಪರ್ಕದಲ್ಲೂ ಇಲ್ಲ ನಾನೆಲ್ಲಿ ಈಗ ನಾನೇನಾದರೂ ಎಲ್ಲಾದರೂ ವಿದೇಶಕ್ಕೆ ಹೋಗ್ಬಿಟ್ರಿ, ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲ ಅಡ್ಜಿ ಅವನಿಗೆಲ್ಲ ಸೇಫ್ ಮಾಡಕ್ ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಈಗ ಇದು ಬೇರೆ ನಮ್ಮ ಕರ್ಮ ಇದು. ನನಗೆ ವಿಶ್ವಾಸ ಇದೆ ಬ್ರದರ್, ನನಗೆ ಇಲ್ಲ, ಯಾರ ಕಾಂಟ್ಯಾಕ್ಟ್ ಇಲ್ಲ. ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೆ, ಅವ್ರು 24ನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ರೆ ನನಗೇನಾದರೂ ಅವತ್ತೇ ಸ್ಟಾಪ್ ಮಾಡ್ತಿದ್ದೆ, ಹೋಗ್ಬೇಡ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತ ಹೇಳಿ ಅವನೇನೋ ಒಂದು ವಾರ ಟೈಮ್ ಕೇಳಿದ. ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದಾನೆ, ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ. ಒಂದು ವಾರ ಟೈಮ್ ಕೇಳಿದ ಅವನು, ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರಬಹುದು. ನನಗೆ ಗೊತ್ತಿಲ್ಲಪ್ಪ, ನನ್ನ ಹತ್ರ ಯಾವ ಉದ್ಯಮಿಗಳು, ನನ್ನ ಹತ್ರ ನನ್ನ ಹತ್ರ ಬರೋರು ಯಾರಪ್ಪ ಅಂದ್ರೆ ಪಾಪ ಮನೇಲಿ ಕಷ್ಟ ಸುಖ ಇರ್ತದಲ್ಲ ಅದ್ ಹೇಳಕ್ ಬರೋರು. ನನ್ನ ಹತ್ರ ಅರೆಸ್ಟ್ ಆಗಿ ರೇವಣ್ಣ ಆಗಿಲ್ವಾ? ರೇವಣ್ಣನ ಕರ್ಕೊಂಡು ಕೂರಿಸ್ಕೊಂಡಿಲ್ವಾ? ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಈಗಲೂ ನನಗೆ ವಿಶ್ವಾಸ ಇದೆ, ನಾವೇನು ಮನವಿ ಮಾಡಿದ್ದೇನೆ ದೇವೇಗೌಡರ ಬಗ್ಗೆ ಅವನಿಗೆ ಗೌರವ ಇದ್ರೆ ಬರಬೇಕು ಅಂತ ಹೇಳಿ ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ. ನನಗೆ ವಿಶ್ವಾಸವೂ ಇದೆ, ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ. ನಾನು ಈಗಲೂ ಹೇಳ್ತೇನೆ, ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ದರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.